ಹಾಯ್ ಹಲೋ, ಗುಡ್ ಈವ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಇವತ್ತಿನ ವ್ಲಾಗನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಇವತ್ತು ಟ್ರಾವೆಲಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀವಿ. ಇವಾಗ ಸಮಯ 5:30 ಆಗ್ತಾ ಇದೆ. ನಾವಿವಾಗ ಕುಮಟಾ ದಾಟಿದ್ವಿ. ಕುಮಟಾ ದಾಟಿ ಮುಂದೆ ಸಾಗ್ತಾ ಇದ್ದೀವಿ. ಈ ಹೈವೇ ಹೀಗೆ ಕಂಟಿನ್ಯೂ ಆದರೆ ಗೋವಾ ರೀಚ್ ಆಗುತ್ತೆ ಇದು. ನಾವಿವಾಗ ಗೋಕರ್ಣ ಹೋಗ್ತಾ ಇದ್ದೀವಿ. ನಾನು, ಸಾನ್ವಿ ಹಾಗೆ ಆದಿತ್ಯ ಅವರು ಮೂರು ಜನ ಕೂಡ ಗೋಕರ್ಣ ಕಡೆ ಹೊರಟಿದ್ದೀವಿ. ನಾವು ಗೋಕರ್ಣ ರೀಚ್ ಆಗೋಷ್ಟೊತ್ತಿಗೆ ಕತ್ತಲೆ ಆಗಿಬಿಡತ್ತೆ. ನಾವು ಮೊದಲೇ ಬುಕ್ ಮಾಡ್ಕೊಂಡಿದ್ದೀವಿ ಲಾಡ್ಜನ್ನ. ನಾವೀಗ ನೋಡಿ ನಮ್ಮ ಲಾಡ್ಜನ್ ಬಂದು ತಲುಪಿದ್ದೀವಿ. ಶಾಂತಿ ಕೃಷ್ಣ ರೆಸಿಡೆನ್ಸಿ ಅಂತ ನೋಡಿ. ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ರೂಮ್ ಹತ್ರಿಂದ ಚೆನ್ನಾಗಿ ವ್ಯೂ ಕಾಣ್ತಾ ಇತ್ತು. ಸೊ ಸಾನ್ವಿ ನೋಡೋಕ್ಕೆ ಬಂದ್ಲು, ನಾವು ಕೂಡ ಬಂದ್ವಿ ಈ ಕಡೆ. ಹಾಗೆ ನೋಡಿ ಇಲ್ಲಿ ಆದಿತ್ಯ ಅವರ ವ್ಯೂ ಮಾತ್ರ ಇಲ್ಲಿಂದ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಅಲ್ಲಿ ಬೀಚ್ ಕಾಣಿಸ್ತಾ ಇದೆ, ಅಲೆ ಎಲ್ಲ ಕಾಣಿಸ್ತಾ ಇದೆ. ಅಲ್ಲಿ ಬರೋದು ನೋಡಿ, ಇವಿಷ್ಟು ವೆಹಿಕಲ್ಸ್ ಇದೆ ಇಲ್ಲಿ. ಶಾಂತಿ ಕೃಷ್ಣ ರೆಸಿಡೆನ್ಸಿ ನೋಡಿ, ಸುಮಾರಷ್ಟು ವೆಹಿಕಲ್ಸ್ ಇದ್ವು. ಹಾಗೆ ಜನ ಕೂಡ ತುಂಬ ಜನ ಇದ್ರು. ನಾವು ಈ ರೆಸಿಡೆನ್ಸಿಲಿ ಉಳ್ಕೊಂಡಿದ್ವಲ್ಲ ನೋಡಿ, ಇಲ್ಲಿ ಊಟ ತಿಂಡಿಗೆಲ್ಲ ಇಲ್ಲಿ ಬರಬೇಕು, ಅಥವಾ ರೂಮ್ಗೆ ಬೇಕು ಅಂದರೂ ಕಳಿಸ್ಕೊಡ್ತಾರೆ ನೋಡಿ. ಹೊರಗಡೆಯಿಂದ ವ್ಯೂ ಯಾವ ಥರ ಇದೆ ಅಂತ. ಶಾಂತಿ ಕೃಷ್ಣ ರೆಸಿಡೆನ್ಸಿ ಗೋಕರ್ಣ. ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಮುಗಿಸಿ ಇವಾಗ ಬೀಚ್ ಕಡೆಗೆ ಹೊರಟಿದ್ದೀವಿ. ಇಲ್ಲಿ ಸ್ಕೂಟಿ ರೆಂಟ್ಗೆಲ್ಲ ಸಿಗತ್ತೆ. ಪರ್ ಡೇ ಎಷ್ಟು ಅಂತ ಕೊಟ್ಟರೆ ಆಯಿತು. ನಾವು ರೆಂಟ್ಗೆ ಸ್ಕೂಟಿ ತೊಗೊಂಡಿದ್ವಿ, ಯಾಕಂದರೆ ಕಾರ್ ತೊಗೊಂಡು ಎಲ್ಲ ರೋಡಲ್ಲಿ ಹೋಗಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಸ್ಕೂಟಿ ತೊಗೊಂಡಿದ್ವಿ. ಇವಾಗ ನಾವು ಹೊರಟಿದ್ದೀವಿ. ನಾವೀಗ ಹೋಗ್ತಾ ಇರೋದು ಕೂಡ್ಲೆ ಬೀಚ್ಗೆ. ನೋಡಿ ಇಲ್ಲೆಲ್ಲ ಸ್ಕೂಟಿನ ಪಾರ್ಕ್ ಮಾಡಿದ್ದಾರೆ. ಕಾರೆಲ್ಲ ತೊಗೊಂಡು ಬಂದರೆ ಇಲ್ಲಿ ಪಾರ್ಕ್ ಮಾಡೋದು ಕಷ್ಟ, ಮತ್ತು ತುಂಬ ದೂರ ನಡಿಬೇಕಾಗತ್ತೆ. ಸ್ಕೂಟಿ ತೊಗೊಂಡಿದ್ದು ಚಲೋ ಆಯಿತು ಅಂತ ಅಂದ್ಕೊಂಡ್ವಿ. ಇವಾಗ ನಾವು ಕೂಡ್ಲೆ ಬೀಚ್ ಕಡೆಗೆ ಹೋಗೋಣ. ಹಾಗೆ ಇಲ್ಲಿ ಕೂಡ್ಲೆ ಬೀಚ್ಗೆ ಹೋಗಬೇಕಿದ್ರೆ ಯೋಗ ಫಾರ್ಮ್ ಅಂತ ಕಾಣ್ತು, ಏನಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ.
ನಮಸ್ತೆ ಸಂಜೀವಿನಿ, ಮತ್ತು ಯೋಗ ಫಾರ್ಮ್ ಅಂತ ಇದೆ. ಇಲ್ಲಿ ಒಂದಷ್ಟು ಗಿಡಮೂಲಿಕೆ ಔಷಧಗಳು, ಹಾಗೆ ಬಣ್ಣದ ಗಿಡಗಳು, ಹಾಗೆ ಶೋ ಗಿಡಗಳು ಎಲ್ಲ ಇವೆ ಇಲ್ಲಿ. ಇಲ್ಲೊಂದು ಪುಟ್ಟ ಕೊಳ ಇದೆ ನೋಡಿ, ಹಾಗೆ ಇದರೊಳಗೆ ಆಮೆ ಇದೆ. ಇದು ಆಮೆ, ಎರಡು ಆಮೆ ಇದ್ವು. ನಾವೀಗ ಇಲ್ಲಿ ನೋಡಿಕೊಂಡು ಇವಾಗ ಬೀಚ್ ಕಡೆಗೆ ಹೊರಟ್ವಿ. ಇಲ್ಲಿದೆ ನೋಡಿ ಕೂಡ್ಲೆ ಬೀಚ್. ಇಲ್ಲಿ ಬೀಚ್ ತನ ವೆಹಿಕಲ್ ಬರಲ್ಲ, ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗತ್ತೆ. ಬೀಚ್ ಹತ್ತತ್ರ ಬಂದ್ವಿ ನಾವು. ಇಲ್ಲಿ ಬೀಚ್ ಹತ್ತತ್ರ ಬರ್ತಿದ್ದಾಗೇ ನನಗಂತೂ ಮೂಡ್ ಆಫ್ ಆಗೋಯ್ತು. ಈ ಚರಂಡಿ ನೀರು ಮತ್ತು ಕಸ ಎಲ್ಲ ತುಂಬ ಇದ್ವು ಇಲ್ಲಿ. ಈ ಚರಂಡಿ ನೀರೆಲ್ಲ ಬಂದು ಇಲ್ಲಿ ಸಮುದ್ರಕ್ಕೆ ಸೇರ್ತಾ ಇದೆ. ಎಲ್ಲ ಹೋಟೆಲ್ಲೋ ಮನೆನೋ ಏನೇನೋ ಇದೆ, ಅದೆಲ್ಲ ಕೆಟ್ಟ ಕೆಟ್ಟ ನೀರೆಲ್ಲ ನೋಡಿ ಸಮುದ್ರಕ್ಕೆ ಬಂದು ಸೇರ್ತಾ ಇದೆ. ಮತ್ತು ಕಸ ಇದು ಎಲ್ಲ ತುಂಬ ಇತ್ತು. ನನಗೆ ಯಾಕಾದರೂ ಬಂದ್ವೇನೋ ಅನ್ನಿಸ್ತಾ ಇತ್ತು ಈ ಬೀಚ್ಗೆ. ತುಂಬ ಗಲೀಜಾಗಿದೆ, ಮಾತ್ರ ಜನನೂ ಭಾಳ ಕಮ್ಮಿ ಇದ್ದರು ಇಲ್ಲಿ. ಬೀಚ್ಗೆ ಬಂದಿದ್ದಕ್ಕೆ ಸುಮ್ಮನೆ ಇಲ್ಲಿ ಓಡಾಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ನೋಡಿ, ಹಿಟಾಚಿಲಿ ಸಮುದ್ರದ ಪಕ್ಕನೇ ಏನೋ ಕೆಲಸ ಕೂಡ ಮಾಡಿಸ್ತಾ ಇದ್ರು. ನಾವು ಇವಾಗ ಹೊರಟ್ವಿ ವಾಪಸ್ಸು. ಕೂಡ್ಲೆ ಬೀಚ್ಗೆ ಹೋಗಬೇಕಿದ್ರೆ ಅಲ್ಲೇ ದಾರಿಲೇ ಶ್ರೀ ಆಂಜನೇಯ ಜನ್ಮಭೂಮಿ ಅಂತ ಸಿಗತ್ತೆ, ಅಲ್ಲೇನಿದೆ ಅಂತ ನೋಡ್ಕೊಂಡು ಬರೋಣ ಅಂತ ನಾವು ಹೋಗಿ ಬಂದ್ವಿ. ನೋಡಿ ಇದೇನೆ ಅಲ್ಲಿರೋದು. ಈ ಥರ ಒಳಗಡೆ ಹೋಗಬೇಕು. ಹೀಗೆ ಇಲ್ಲಿ ದೇವರಿದೆ ಆಂಜನೇಯ. ಹಾಗೆ ಇಲ್ಲಿ ಮಂಗನ್ ನೋಡಿ, ಯಾರೋ ಒಂದು ಬಾಳೆಕೊನೆ ಕಟ್ಟಿಟ್ಬಿಟ್ಟಿದ್ದಾರೆ, ತಿಂತಾ ಕೂತ್ಕೊಂಡಿದ್ದಾವೆ.
ನಾವು ಇಲ್ಲಿಂದ ಸೀದಾ ಇವಾಗ ಕೂಡ್ಲೆ ಬೀಚ್ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗಿಗೆ ಹೋಗ್ತಾ ಇರೋದನ್ನು ಕಂಟಿನ್ಯೂ ಆಗಿ ವೀಡಿಯೋ ಶೂಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದರೆ ಸಾನ್ವಿನ ಕರ್ಕೊಂಡು ವೀಡಿಯೋ ಮಾಡಲಿಕ್ಕೆ ಕಷ್ಟ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸು ಇದೆ. ಇನ್ನೂ ಸುಮಾರು ದೂರ ಹೋಗಬೇಕು. ಇವಾಗ ಅಂತೂ ಬಂದು ಮುಟ್ಟಿದ್ವಿ. ಹತ್ತಬೇಕಿದ್ರೆ ತುಂಬ ಕಷ್ಟ ಅಂತ ಅನಿಸಿದ್ರು. ಇಲ್ಲಿ ಬಂದು ಮುಟ್ಟಿದ್ದೆ, ಆ ಪ್ರಕೃತಿ ಸೌಂದರ್ಯ ನೋಡಿದ್ದೆ, ಆ ಹತ್ತು ಕಷ್ಟ ಎಲ್ಲ ಗೊತ್ತೇ ಆಗಲಿಲ್ಲ. ನೋಡಿ ಈ ಥರ ವ್ಯೂ ಇದೆ. ಇಲ್ಲಿಂದ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾವು ಸಿಗೋಣ ಮುಂದಿನ ವಿಡಿಯೋ ಜೊತೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.